ಅವಳು ಕ್ಷೇಮವಾಗಿ ಬರಲಿಲ್ಲ ಅಂದರೆ ನೀನು ಮನೆಗೆ ವಾಪಸ್ ಬರಬೇಡ. ಯಾಕೆ ನಾನು ಬಂದ ತಕ್ಷಣ ಎದ್ದೋಗ್ತಾ ಇದೆಯಾ? ದುಷ್ಟನ್ ಕಂಡ್ರೆ ದೂರ ಇರು ಅಂತ ಹೇಳ್ತಾರಲ್ಲ ಅದಕ್ಕೆ. ದುಷ್ಟನ ಹಾಗಾದ್ರೆ ಈ ತಾಳಿ ಬಿಚ್ಚಿಟ್ಟು ಮನೆ ಬಿಟ್ಟು ಹೋಗು. ರೀ ಏನು ಮಾತಾಡಬೇಡಿ. ನೋಡು ನೀನು ಬಾಸ್ ಫೋನ್ ಮಾಡ್ತಾ ಇದ್ದಾನೆ. ಇಬ್ರು ಮನೆ ಬಿಟ್ಟು ಓಡೋಗ್ಬೇಕು ಅಂತ ಪ್ಲಾನ್ ಮಾಡಿದ್ದೀರಾ? ರೀ ಕಟ್ ಮಾಡಿ ಅದನ್ನು. ಯಾಕೆ ಸಿಕ್ಕಾಕೊಂಡ್ಬಿಡ್ತೀನಿ ಅನ್ನೋ ಭಯನ? ರಿಸೀವ್ ಮಾಡಿ ಸ್ಪೀಕರ್ ಆನ್ ಮಾಡ್ತೀನಿ ಮಾತಾಡು. ಹಲೋ ಮಮತಾ, ಮೈಸೂರು ಟ್ರಿಪ್ ಅರೇಂಜ್ ಮಾಡಿದ್ದೀನಿ. ಅಲ್ಲಿ ನಮ್ಮ ಕಂಪ್ನಿ ಗೆಸ್ಟ್ ಹೌಸ್ ಇದೆ. ಒಂದು ದಿವಸ ಕೆಲಸ, ಎರಡು ದಿವಸ ಜವಾಲಿ ಟ್ರಿಪ್. ಮನೇಲಿ ಇನ್ನೂ ಒಂದು ದಿವಸ ಜಾಸ್ತಿ ಹೇಳಿದ್ರೆ ಇನ್ನೂ ಒಳ್ಳೆಯದೇನೆ. ಯಾಕೆ ಮಾತಾಡ್ತಾ ಇಲ್ಲ? ಪಕ್ಕದಲ್ಲಿ ನಿನ್ನ ಗಂಡ ಇದ್ದಾನೆ ಅಂತಾನಾ? ಹೋಗ್ಲಿ ಬಿಡು, ಮೈಸೂರಿಗೆ ಬರ್ತೀಯಲ್ಲ ಅಲ್ಲೇ ಮಾತಾಡ್ತೀನಿ. ಮಮತಾ ಕೈ ಕೊಡಬೇಡ, ಬಾಯ್. ಅವನು ಇಷ್ಟೊತ್ತಿಗೆ ಫೋನ್ ಮಾಡ್ತಾನೆ ಅಂತ ನಿನಗೆ ಗೊತ್ತಿತ್ತಾ? ಅದಕ್ಕೆ ನಾನು ಬಂದಿದ ತಕ್ಷಣ ಎದ್ದು ಹೊರಟಿದ್ದು. ಅವನಷ್ಟೆಲ್ಲ ಬೊಗಳ್ತಾ ಇದ್ರು ಕೇಳಿಸ್ಕೊಂಡು ಸುಮ್ಮನೆ ನಿಂತಿದೆಯಲ್ಲೇ? ಯಾಕೆ ನಾನು ಇಲ್ಲಿದ್ದೆ ಅಂತಾನಾ? ಹಾಂ, ನಾನು ಇಲ್ಲ ಅಂದಿದ್ರೆ ಗಂಟುಗಟ್ಟಲೆ ಫೋನಲ್ಲೇ ಚಕ್ಕಂತ ಹೊಡಿತಾ ಇದ್ದೇನು. ಹೌದು, ಅವನು ಅದೇನೋ ಮಾತಾಡಬೇಕು ಅನ್ನಲ್ಲ. ಏನು ಮಾತೆ ಅದು? ಏನು ಮಾತದು? ನೀವೇ ಹೋಗಿ ನೇರವಾಗಿ ಕೇಳಿ ಅದೇನು ಮಾತು ಅಂತ. ನನಗೆ ನೀನು ಬಾಯಿಂದನೇ ಕೇಳಬೇಕು. ಗೊತ್ತಿಲ್ಲದೆ ಇರೋದನ್ನ ಏನು ಅಂತ ಹೇಳಿ. ಎಲ್ಲ ಗೊತ್ತು ನಿನಗೆ. ಅಷ್ಟು ಸಲೀಸಾಗಿ ನಿನ್ನ ಹತ್ರ ಹೇಗೆ ಮಾತಾಡ್ದ? ಒಳ್ಳೆ ಹೆಂಡತಿ ಹತ್ರ ಮಾತಾಡೋ ಥರ ಮಾತಾಡ್ದ? ಪಕ್ಕದಲ್ಲಿ ನಿನ್ನ ಗಂಡ ಇದ್ದಾನೆ ಅಂತ ಬೇರೆ ಕೇಳ್ತಾನೆ, ಏನರ್ಥ ಅದಕ್ಕೆ? ನನಗೆ ಗೊತ್ತಿಲ್ಲ, ನಿಮ್ಗೆ ಯಾವ ರೀತಿ ಅರ್ಥ ಆಗುತ್ತೋ ಹಾಗೆ ತಿಳ್ಕೊಳ್ಳಿ. ಅಂದ್ರೆ ನಿನಗೂ ಅವನಿಗೂ ಸಂಬಂಧ ಇದೆ ಅಂತ ಆಯ್ತು. ನಾನಿಲ್ಲ ಅಂದ್ರೆ ನೀವು ಹೌದು ಅಂತ ಹೇಳ್ತೀರ. ನಿಮ್ಮಂತ ನಾನು ಏನ್ ಹೇಳಿ? ಅವನ ಜೊತೆ ಸಂಬಂಧ ಇದೆ ಅಂತ ಒಪ್ಕೊಳ. ಸಂಬಂಧ ಇದೆ ಅಂತ ಒಪ್ಕೊಂಡ್ರೆ ಏನ್ ಮಾಡ್ತೀರ? ಸಾಯಿಸ್ಬಿಡ್ತೀನಿ. ಒಪ್ಕೊಳ್ದೆ ಇದ್ರೆ ಆಗ್ಲೂ ಸಾಯಿಸ್ಬಿಡ್ತೀನಿ. ಮೊದಲು ಆ ಕೆಲಸ ಮಾಡಿ. ಹೇಸ್ಗೆ ತಿನ್ನೋ ಮೃಗಕ್ಕೆ ಅನ್ನ ತಿನ್ನೋ ಮನುಷ್ಯ ಮಾತು ಅರ್ಥ ಆಗಲ್ಲ. ಅಂದ್ರೆ ಇಂಡೈರೆಕ್ಟ್ ಆಗಿ ನನ್ನ ಹಂದಿ ಗೋಲಿಸ್ತಾ ಇದ್ದೀನಿ. ಇಷ್ಟೊಂದು ಹೆಚ್ಕೊಂಬಿಟ್ಟ ನೀನು. ಮಾಡ್ತೀನಿ ತಗೊಳ್ಳಿ ನಿಂಗೆ. ಎಲ್ಲಿಗೆ ಹೊರಟೆ? ಮನೆ ಒಳಗಿರೋ ಮೃಗ ಎಂಥದ್ದು ಅಂತ ಮನೆ ಹೊರಗಿರೋ ಮೃಗಕ್ಕೆ ತೋರ್ಸಕ್ಕೆ ಹೋಗ್ತಿದ್ದೀನಿ. ಸುಳಿವು ಸಿಕ್ತಾ? ಇಲ್ಲ ಮನ್ವಿ ಅವರೇ, ಕಂಟ್ರೋಲ್ ರೂಮ್ಗೆ ಇನ್ಫಾರ್ಮ್ ಮಾಡಿದ್ದೀವಿ. ಮಂಗಳ ಕಿಡ್ನಾಪ್ ಆದ ಜಾಗದಲ್ಲಿ ಒಂದಷ್ಟು ಮಾಹಿತಿ ಸಿಕ್ಕಿದೆ. ಅವನು ಯಾವುದೋ ರಿಮೋಟ್ ಏರಿಯಾದಲ್ಲಿ ಇದ್ಕೊಂಡು ಆಪ್ರೇಟ್ ಮಾಡ್ತಿದ್ದಾನೆ ಅಂತ ಅನಿಸುತ್ತೆ. ವಿಚಿತ್ರ ಅಂದರೆ ಏಕಲವ್ಯ ನಿಮಗೆ ನೀಡಿರೋ ಮಾಹಿತಿಗೂ ನಮಗೆ ಸಿಕ್ಕಿರೋ ಮಾಹಿತಿಗೂ ಒಂದಕ್ಕೊಂದು ತಾಳೆ ಆಗ್ತಿದೆ. ಹಾಗಾದರೆ ಯಾಕೆ ತಡ ಮಾಡ್ತಿದ್ದೀರಾ? ಅವಳು ಅಲ್ಲಿಂದ ಪಾರ್ ಮಾಡ್ಬೋದಲ್ಲ. ಅದಕ್ಕೆ ಬೇಕಾದ ಮುಂಜಾಗ್ರತೆ ಕ್ರಮಗಳನ್ನು ನಾವು ತಗೊಂಡಿದ್ದೀವಿ. ತಪ್ಪು ತಿಳ್ಕೊಬೇಡಿ,
ಏಕಲವ್ಯ ಅವರು ನಿಮಗೆ ಎಷ್ಟು ದಿನದ ಪರಿಚಯ ಮತ್ತು ಹೇಗೆ ಪರಿಚಯ? ಯಾಕೆ ಸದಾಶಿವ ಅವರೇ ಇಷ್ಟು ಕರಾರುವಕ್ಕಾಗಿ ಏಕಲವ್ಯ ನಿಮ್ಗೆ ಮಾಹಿತಿ ನೀಡಿದ್ದಾರೆ ಅಂದಮೇಲೆ ಈ ಕಿಡ್ನಾಪ್ಗೂ ಏಕಲವ್ಯನಿಗೂ ಏನೋ ಸಂಬಂಧ ಇದೆ ಅಂತ ಅನಿಸುತ್ತೆ. ಚಚ್ಚ, ಅವ್ರು ಆ ರೀತಿ ಅನುಮಾನ ಪಡೋಂಥ ವ್ಯಕ್ತಿ ಅಲ್ಲ. ಅವ್ರು ನನಗೆ ಮಾತ್ರ ಅಲ್ಲ, ನಮ್ಮ ಮನೆಯವ್ರಿಗೂ ಎಷ್ಟೋ ಸಹಾಯ ಮಾಡಿದ್ದಾರೆ. ಎಂಥೆಂಥ ಆಪತ್ಕಾಲದಲ್ಲೂ ನಮಗೆ ಬೆಂಬಲವಾಗಿ ನಿಂತಿದ್ದಾರೆ. ಅಂಥವ್ರನ್ನ ಅನುಮಾನಿಸೋದು ಒಂದೇ, ನಮ್ಮನ್ನು ನಾವು ಅನುಮಾನಿಸ್ಕೊಳ್ಳೋದು ಒಂದೇ. ಕ್ಷಮಿಸಿ, ಪೊಲೀಸ್ನವರು ಅಂದಮೇಲೆ ಎಲ್ಲರನ್ನು ಅನುಮಾನದ ಕಣ್ಣಿಂದ ನೋಡಲೇಬೇಕಾಗತ್ತೆ. ಹೇಗಿದ್ರು ಅವಳಿರೋ ಜಾಗದ ಬಗ್ಗೆ ಮಾಹಿತಿ ಸಿಕ್ಕಿದೆ ಅಂತ ಹೇಳಿದ್ರಲ್ಲ, ನಡೀರಿ ಹೋಗೋಣ. ಕಬೀರನ್ನು ಹಿಡಿದ್ಮೇಲೆ ಸತ್ಯ ಏನು ಅಂತ ಗೊತ್ತಾಗುತ್ತೆ. ಆತ ಟೆರರಿಸ್ಟ್ ಆಗಿರೋದ್ರಿಂದ ರಿಸ್ಕ್ ಜಾಸ್ತಿ. ಮಂಗಳಾ ಅವ್ರನ್ನ ಸೇಫಾಗಿ ಕರ್ಕೊಂಬರೋದಕ್ಕೆ ನಾನು ವ್ಯವಸ್ಥೆ ಮಾಡ್ತೀನಿ, ನೀವು ಬನ್ನಿ. ನೀವ್ಯಾಕೆ ಸರ್ ನನಗೆ ಫೋನ್ ಮಾಡಿದ್ರಿ? ಯಾಕೆಂದರೆ ಗೋವಾಕ್ಕೆ ಸುಳ್ಳೆಳ್ಳಿ ತಪ್ಪಿಸ್ಕೊಂಡಲ್ಲ, ಈಗ ಮೈಸೂರು ಟ್ರಿಪ್ಗಾರ ಬರಲಿ ಅಂತ ನಾನೇ ಫೋನ್ ಮಾಡಿದೆ. ನಿನ್ನ ಮೊಬೈಲ್ ಬಿಲ್ಲು ಪೇ ಮಾಡೋದು ನಮ್ಮ ಕಂಪ್ನಿನೇ ತಾನೆ. ಹಾಗಂತ ನೀವು ಫೋನ್ ಮಾಡಿ ಕರೆದ ತಕ್ಷಣ ನಾನು ಬರಬೇಕು ಅನ್ನೋ ಯಾರು ಉಲ್ಸು ಇಲ್ಲ. ನಾನು ಮದುವೆ ಆಗಿರೋ ಹೆಣ್ಣು, ನನ್ನ ಗಂಡ ಮೊದಲೇ ಅನುಮಾನದ ಪಿಶಾಚಿ. ನೀವು ಫೋನ್ ಮಾಡಿದ ಪ್ರತಿಫಲ ನೋಡಿ ಹೇಗಾಗಿದೆ ಅಂತ. ಈಗ ನಿಮಗೆ ಸಮಾಧಾನನಾ? ನಿನ್ನ ಗಂಡ ಇಂಥವನು ಅಂತ ನನಗೆ ಗೊತ್ತಿರಲಿಲ್ಲ. ಅವನು ಮನುಷ್ಯ ಅಲ್ಲ, ರಾಕ್ಷಸ. ಇಂಥ ಮುದ್ದಾದ ಹುಡುಗಿಗೆ ಈ ಥರ ಚಿತ್ರಹಿಂಸೆ ಕೊಟ್ಟಿದ್ದಾನಲ್ಲ, ಅವನಿಗೆ ಮನ್ಸಾರಿ ಹೇಗೆ ಬಂತು? ಯಾಕೆ ಸರ್ ಡೋರ್ ಕ್ಲೋಸ್ ಮಾಡ್ತಾ ಇದ್ದೀರಾ? ಯಾರು ನೋಡಬಾರ್ದಲ್ಲ ಅದಕ್ಕೆ. ಸರ್ ಹತ್ರ ಬರಬೇಡಿ, ಜೋರ ಕಿರ್ಚ್ಕೊಂಡ್ಬಿಡ್ತೀನಿ. ಎದುರ್ಕೋಬೇಡ ಮಮತಾ, ನಿನಗೆ ನಿನ್ನ ರಾಕ್ಷಸ ಗಂಡ ಸಿಕ್ಕಾಪಟ್ಟೆ ಹೊಡೆದು ಗಾಯ ಮಾಡಿಬಿಟ್ಟಿದ್ದಾನೆ, ಅದರಲ್ಲಿ ನಾನು ಪ್ರೀತಿಯಿಂದ ವಾಸಿ ಮಾಡ್ತೀನಿ. ಸರ್ ಸರ್ ಮರ್ಯಾದಿಂದ ನನ್ನ ಕೈ ಬಿಡಿ. ಕೈ ಬಿಡೋದಕ್ಕೆ ನಿಮ್ಮ ಮಾವ ನನ್ನ ಹತ್ರ ಸಾವಿರಗಟ್ಟಲೆ ದುಡ್ಡಿಸ್ಕೊಂಡಿದ್ದಾನೆ. ಸರ್ ನನ್ನ ಕೈ ಬಿಡಿ. ನಿನಗೆ ನಾನು ಪ್ರೀತಿಯಿಂದ ಹೇಳಿದೆ, ಸೂಕ್ಷ್ಮವಾಗಿ ಹೇಳಿದೆ. ನಿನಗೆ ನಿನಗೆ ನಿನ್ನ ಗಂಡನ ಥರ ರಾಕ್ಷಸ ಸ್ವಭಾವದಲ್ಲೇ ಬೇಕು ಅಂತ ಕಾಣಿಸ್ತದೆ. ನಾನು ರಾಕ್ಷಸ ಹಾಕ್ತೀನಿ. ಎಲ್ಲ ಒಪ್ಕೊಂಡಿದ್ದೀನಲ್ಲ, ಈಗಲಾದ್ರೂ ನನ್ನ ಬಿಟ್ಬಿಡು. ನಿನ್ನ ನಂಬೋದ? ಯಾವ ನಂಬಿಕೆ ಮೇಲೆ ನಾನು ಕಿಡ್ನಾಪ್ ಮಾಡಿದೆ? ಸರಿ, ನನ್ನಿಂದ ಬಿಡುಗಡೆ ಆದ್ಮೇಲೆ ನನ್ನ ತಾಯಿನ ನೋಡ್ಕೊಳ್ಳಿಲ್ಲ ಅಂದ್ರೆ ನಾನು ನಿಜವಾಗ್ಲೂ ಕೆಟ್ಟವನಾಗ್ಬೇಕಾಗತ್ತೆ. ನೋಡ್ಕೊಳ್ತೀನಿ ಅಂತ ಹೇಳಿದ್ದೀನಲ್ಲ, ಪ್ಲೀಸ್ ನಾನು ಕರ್ಕೊಂಡು ಹೋಗಿ ನನ್ನ ಮನೆಗೆ ಬಿಟ್ಬಿಡು. ಮನೇಲೆಲ್ಲ ಗಾಬರಿ ಆಗಿರ್ತಾರೆ. ಹೇಳ್ತಾ
ಏನು ಮಾಡ್ಬೇಡ ಕಣ, ನಾನು ನಿನ್ನನ್ನ ನೋಡ್ಕೊಳ್ತೀನಿ. ಮಾತಾಡ್ಬೇಡ, ಪೊಲೀಸ್ ನಾಯಕ ಬಂದಿದೆ. ತಪ್ಸ್ಕೊತೀನಿ, ನಾನು ಸತ್ರು ಸಾಯ್ಬೋದು. ಎನ್ಕೌಂಟರ್ ಆರ್ಡರ್ ತಗೊಂಬಂದಿರೋ ಆಗಿದೆ, ನಾನು ಬರ್ತೀನಿ. ಕ್ಷಮಿಸ್ಬಿಡು, ನಿನ್ನ ತಂಗಿ ಹಣೆಯಲ್ಲಿ ಇಷ್ಟೇ ಬರ್ತಿರೋದು. ನಾನು ಬದುಕಿ ನಿತ್ಯ ನರ್ಕ ಅನುಭವಿಸೋದನ್ನ ನೀ ನೋಡಿ ಕೊರಗೋದು ನನಗಿಷ್ಟ ಇಲ್ಲ. ಆ ಶಕ್ತಿನೂ ನನಗಿಲ್ಲ. ನನಗೇನಾದರೂ ಮುಂದಿನ ಜನ್ಮ ಅನ್ನೋದಿದ್ರೆ ನಿನ್ನ ಮಗಳಾಗುಟ್ಟಿ ನಿನ್ನ ಋಣ ತೀರಿಸ್ತೀನಿ.